ಕ್ಯಾಮ್ರಾ ಒನ್ ಆ್ಯಂಡ್ ಟೂ ರೋಲಿಂಗ್ ಸರ್ ಕ್ಯಾಮ್ರಾ ಒನ್ ನೋಡಿಕೊಂಡು ಟೈಟಲ್ ಹೇಳಿ ಯೂಸಿಂಗ್ ಫಾರ್ಮುಲೆ ಸಮ್ ಯೂಸಿಂಗ್ ಫಾರ್ಮುಲೆ ಪಾರ್ಟ್ ಒನ್ ಸಮ್ ಆಕ್ಷನ್ ವೀಕ್ಷಕರೇ ನಮ್ಮ ಸ್ಪ್ರೆಡ್ಶೀಟ್ನಲ್ಲಿ ಈಗ ನಾವು ಹತ್ತು ವಿದ್ಯಾರ್ಥಿಗಳು ಪ್ರತಿ ವಿಷಯದಲ್ಲಿ ತೆಗೆದಿರುವಂಥ ಅಂಕಗಳನ್ನು ನಮೂದು ಮಾಡಿದ್ದೆವು. ಈಗ ನಾವು ಆ ಅಂಕಗಳಿಗೆ ಟೋಟಲ್ ಪರ್ಸೆಂಟೇಜ್ ಗ್ರೇಡ್ ಮತ್ತು ಆವರೇಜ್ ಮ್ಯಾಕ್ಸಿಮಮ್ ಮಿನಿಮಮ್ ಈ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮತ್ತು ಲಾಜಿಕಲ್ ಕ್ಯಾಲ್ಕುಲೇಷನ್ಸ್ ಅಂತ ಮಾಡಬೇಕಾಗಿದೆ. ಹಾಗಾಗಿ ನಾವು ಪ್ರತಿಯೊಂದನ್ನು ಮ್ಯಾನ್ಯುವಲ್ ಆಗಿ ಕೌಂಟ್ ಮಾಡಿ ಟೋಟಲ್ ಮಾಡಿ ಹಾಕಬೇಕಾ? ಇಲ್ಲ. ಈ ಸ್ಪ್ರೆಡ್ಶೀಟ್ನ ಮುಖ್ಯವಾದ ಅಡ್ವಾಂಟೇಜ್ ಇರೋದೇ ಇಲ್ಲಿ. ಇದು ಸ್ಪ್ರೆಡ್ಶೀಟ್ ಹಲವಾರು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮತ್ತು ಲಾಜಿಕಲ್ ಆಪರೇಷನ್ಸನ್ನು ತುಂಬ ಸುಲಭವಾಗಿ ಕ್ಯಾರಿ ಔಟ್ ಮಾಡುತ್ತೆ. ನಾವು ಫಾರ್ಮುಲಾಗಳನ್ನು ಬಳಸೋದ್ರ ಮುಖಾಂತರ ಆ ಫಂಕ್ಷನ್ಸ್ಗಳನ್ನು ನಾವು ಡೈರೆಕ್ಟ್ ಮಾಡ್ಬೋದು. ಈಗ ನಾನು ಟೋಟಲ್ ಸಮ್ ಫಾರ್ಮುಲಾ ಬಳಸೋರಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಸ್ಪ್ರೆಡ್ಶೀಟ್ನಲ್ಲಿ ಒಂದು ಫಾರ್ಮುಲಾ ಬಾರ್ ಅಂತ ಇದೆ. ಒಂದು ವೇಳೆ ನಿಮಗೆ ಫಾರ್ಮುಲಾ ಬಾರ್ ಅನ್ನೋದು ಡಿಸ್ಪ್ಲೇ ಆಗದೆ ಇದ್ದರೆ ಇಲ್ಲಿ ವ್ಯೂ ಮೆನುನಲ್ಲಿ ಹೋಗಿ ಟೂಲ್ ಬಾರ್ಸ್ ಅಂತ ಇದೆ, ಅಲ್ಲಿ ಫಾರ್ಮುಲಾ ಬಾರ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಫಾರ್ಮುಲಾ ಬಾರ್ ಡಿಸ್ಪ್ಲೇ ಆಗುತ್ತೆ. ಫಾರ್ಮುಲಾ ಬಾರ್ ಡಿಸ್ಪ್ಲೇ ಆಗಿದ್ರೆ ನಿಮಗೆ ಇಲ್ಲಿ ಒಂದು ಚೆಕ್ ಮಾರ್ಕ್ ಕಾಣಿಸುತ್ತೆಲ್ಲ, ಆ ರೀತಿ ಚೆಕ್ ಮಾರ್ಕ್ ಇರುತ್ತೆ. ಈಗ ಫಾರ್ಮುಲಾ ಬಾರ್ ಡಿಸ್ಪ್ಲೇ ಆಗಿದೆ. ಮತ್ತು ನಾವು ಎಲ್ಲಿ ಯಾವ ಸೆಲ್ನಲ್ಲಿ ನಮಗೆ ಫಾರ್ಮುಲಾದ ರಿಸಲ್ಟ್ ಬೇಕು ಆ ಸೆಲ್ಲನ್ನು ಮೊದಲು ಆಕ್ಟಿವ್ ಮಾಡಬೇಕು. ಈಗ ನನಗೆ ಫಾರ್ಮುಲಾ M5ನಲ್ಲಿ ಫಾರ್ಮುಲಾವನ್ನು ಹಾಕಬೇಕು. ಹಾಗಾಗಿ ನಾನು ಕರ್ಸರನ್ನು M5 ಮೇಲೆ ಇಟ್ಟಿದ್ದೀನಿ. ಇಲ್ಲಿ ನನಗೆ ಟೋಟಲ್ ಬೇಕಾಗಿದೆ. ನೋಡಿ, ಈ ಸಮ್ ಫಾರ್ಮುಲಾಗೆ ಬಹಳ ಸುಲಭವಾಗಿ ನಾವು ಇಲ್ಲಿ ಒಂದು ಐಕಾನನ್ನು ಫಾರ್ಮುಲಾ ಬಾರಲ್ಲೇ ನೋಡ್ಬೋದು. ಸಮೇಷನ್ ಅಂತ ಏನು ಸಿಂಬಲ್ ಕಾಣಿಸ್ತಾ ಇದೆ ಆ ಐಕಾನನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಈ ಅದರ ಪಕ್ಕದಲ್ಲಿರುವಂತಹ ಅಂಕಿಗಳ ಮೊತ್ತಕ್ಕೆ ಬರುವಂತಹ ಸೂತ್ರ ಸಮ್ ಫಾರ್ಮುಲಾ ಬರುತ್ತೆ. ಹಲವಾರು ಬಾರಿ ಇದು ತಪ್ಪಾಗೂ ಕೂಡ ಬರ್ಬೋದು. ಸಮ್ ಆಫ್ ಈಗ ಇಲ್ಲಿ ಬಂದಿರುವಂತಹ ಫಾರ್ಮುಲಾವನ್ನು ಗಮನಿಸಿ, ಫಾರ್ಮುಲಾ ಈಕ್ವಲ್ಸ್ ನಿಂದ ಪ್ರಾರಂಭ ಆಗಿದೆ, ನಂತರ ಸಮ್ ಆಫ್ ಅಂತ ಇದೆ, G5:L5 ಅಂತ ಇದೆ. ಅಂದರೆ G5 ನಿಂದ L5 ವರೆಗಿನ ಅಂಕಿಗಳ ಮೊತ್ತವನ್ನು ಈ ಫಾರ್ಮುಲಾದ ರಿಸಲ್ಟ್ ಆಗಿರುತ್ತೆ. G5 to L5 ಈಗ ಫಾರ್ಮುಲಾ ಬಂದಿರೋದು ಸರಿಯಾಗಿದೆಯಾ ಕನ್ಫರ್ಮ್ ಮಾಡಿಕೊಂಡು ನಾವು ಎಂಟರನ್ನು ಪ್ರೆಸ್ ಮಾಡಿದ್ರೆ ಆ ಫಾರ್ಮುಲಾದ ರಿಸಲ್ಟು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದು ಒಂದು ವಿಧಾನ ಸಮ್ಗೆ. ಇಲ್ಲಿರುವಂಥ ಐಕಾನನ್ನು ಕ್ಲಿಕ್ ಮಾಡಿ ಸಮ್ಮನ್ನು ಕಂಡುಹಿಡಿಯೋದು. ಇದಕ್ಕಿಂತ ಮತ್ತೊಂದು ವಿಧಾನ ಸಮ್ ಫಾರ್ಮುಲಾವನ್ನು ನಾವೇ ಬಳಸೋದು, ನಾವೇ ಅದನ್ನು ಎಂಟರ್ ಮಾಡೋದು. ಯಾವುದೇ ಫಾರ್ಮುಲಾಗಳು ಈಕ್ವಲ್ಸ್ನಿಂದ ಪ್ರಾರಂಭ ಆಗಬೇಕು. ಈಕ್ವಲ್ಸ್ ಸಮ್ ಆಫ್ ಪ್ಯಾರಂಥಿಸಿಸ್ ಓಪನ್ ಮಾಡಿದ್ರೆ ಸಮ್ ಆಫ್ ಯಾವ ಸೆಲ್ಲಿಂದ ಯಾವ ಸೆಲ್ಲಿಗೆ ಬೇಕು ನಮಗೆ ನೋಡಿ. ಈಗ G6 ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ G6 ನಿಂದ L6 ವರೆಗೆ ಫಾರ್ಮುಲಾ ಎಂಟರ್ ಆಗಿದೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ G6 ನಿಂದ L6 ವರೆಗೆ ಅಂತ. ನಾವು ಎಂಟರನ್ನು ಪ್ರೆಸ್ ಮಾಡಿದ್ರೆ ಆ ಫಾರ್ಮುಲಾದ ರಿಸಲ್ಟ್ ಆಗಂಥ ಸಮ್ ಬರುತ್ತೆ. ಈ ರಿಸಲ್ಟ್ ಸರಿ ಇದೆಯೋ ಇಲ್ವೋ ಅಂತ ನಾವು ಇಲ್ಲಿ ಸ್ಟೇಟಸ್ ಬಾರ್ ಅಂತ ಏನಿದೆ ಅದರಲ್ಲೂ ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ಹಲವಾರು ಸೆಲ್ಗಳನ್ನು ಸೆಲೆಕ್ಟ್ ಮಾಡಿದ್ರೆ, ಈಗ ಉದಾಹರಣೆಗೆ ನಾನು G6 ನಿಂದ L6 ವರೆಗೆ ಸೆಲೆಕ್ಟ್ ಮಾಡಿದ್ದೀನಿ, ಆ ಅಷ್ಟು ಅಂಕಿಗಳ ಮೊತ್ತ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸಮ್ ಆಫ್ ಸಮ್ ಇಂದ 493 ಅಂತ ಬರ್ತಾ ಇದೆ. ಇಲ್ಲಿ ನಮ್ಮ ಫಾರ್ಮುಲಾದ ರಿಸಲ್ಟ್ ಕೂಡ 493 ಇದೆ, ಇಲ್ಲಿ ರಿಸಲ್ಟ್ ಕೂಡ 493 ಇದೆ. ಒಂದು ವೇಳೆ ಇಲ್ಲಿ ಸಮ್ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂದರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಹಲವಾರು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಕಾಣಿಸುತ್ತೆ, ಅದರಲ್ಲಿ ಸಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಸಮ್ ಆಟೋಮೆಟಿಕ್ ಆಗಿ ಸಿಗುತ್ತೆ. ಹಾಗಾಗಿ ನೀವು ಸಮ್ಮನ್ನು ಸರಿಯಾಗಿದೆಯಾ, ನಾವು ಹಾಕಿರುವಂತಹ ಫಾರ್ಮುಲಾ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಬೋದು. ಮತ್ತೊಂದು ವಿಧಾನ ಸಮ್ಮನ್ನು ನಾವು ಕಂಡುಹಿಡಿಯೋದಕ್ಕೆ, ಈಕ್ವಲ್ಸ್ ಪ್ರತಿಯೊಂದು ಸೆಲ್ಲನ್ನು ಸೆಲ್ಲಿನ ಅಡ್ರೆಸ್ಸನ್ನು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡೋದು. ಉದಾಹರಣೆಗೆ ಈಗ ನನಗೆ 55 ಈ ಸೆಲ್ 55+81+54+27+82+85 ಅಂತ ಬೇಕು. ಆದರೆ ನಂಬರ್ಸ್ ಎಂಟ್ರಿ ಮಾಡೋದಲ್ಲ, ಆ ಸೆಲ್ಲಿನ ಅಡ್ರೆಸ್ಸನ್ನು ಎಂಟ್ರಿ ಮಾಡೋದು. ಈಗ 55 ಅನ್ನೋದು ಎಲ್ಲಿದೆ ಅಂತಂದರೆ G7ನಲ್ಲಿದೆ. 55 ಅನ್ನೋದು G7ನಲ್ಲಿದೆ. ಹಾಗಾಗಿ ನಾನು G7+H7
ಪ್ಲಸ್ ಐ ಸೆವೆನ್ ಪ್ಲಸ್ ಜೆ ಸೆವೆನ್ ಪ್ಲಸ್ ಕೆ ಸೆವೆನ್ ಪ್ಲಸ್ ಎಲ್ ಸೆವೆನ್ ಅಂತ ಟ್ರೆಕ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ ಆಗಲೂ ಕೂಡ ನೋಡಿ ನಾವು ಫಾರ್ಮುಲಾ ಬಾರಲ್ಲಿ ನೋಡ್ಬೋದು ಜಿ ಸೆವೆನ್ ಇಂದ ಎಲ್ ಸೆವೆನ್ ವರೆಗೆ ಜಿ ಸೆವೆನ್ ಪ್ಲಸ್ ಎಚ್ ಸೆವೆನ್ ಪ್ಲಸ್ ಐ ಸೆವೆನ್ ಪ್ಲಸ್ ಜೆ ಸೆವೆನ್ ಪ್ಲಸ್ ಕೆ ಸೆವೆನ್ ಪ್ಲಸ್ ಎಲ್ ಸೆವೆನ್ ಹೀಗೆ ಫಾರ್ಮುಲಾವನ್ನು ನಾವು ಎಂಟ್ರಿ ಮಾಡಿದ್ದೀವಿ. ಇದು ಮತ್ತೊಂದು ವಿಧಾನ. ಇದನ್ನು ನಾವು ಒಂದು ಪ್ರತಿಯೊಂದು ಸೆಲ್ಗೂ ಪ್ರತಿ ಸಾರಿ ಫಾರ್ಮುಲಾ ಎಂಟ್ರಿ ಮಾಡಬೇಕು ಅಂತೇನಿಲ್ಲ. ಒಂದು ಸೆಲ್ನಲ್ಲಿ ನಾವು ಫಾರ್ಮುಲಾ ಎಂಟ್ರಿ ಮಾಡಿ ಅದನ್ನು ಡ್ರ್ಯಾಗ್ ಮಾಡಿದ್ರೆ ಆ ಫಾರ್ಮುಲಾ ಇತರ ಎಲ್ಲ ಸೆಲ್ಗಳಿಗೂ ಕಾಪಿ ಆಗುತ್ತೆ. ಜೊತೆಗೆ ನಾವು ಯಾವ ರೇಂಜನ್ನು ಕೊಟ್ಟಿದ್ದೀವಿ ಆ ರೇಂಜ್ ಕೂಡ ಬದಲಾಗ್ತಾ ಹೋಗುತ್ತೆ. ಉದಾಹರಣೆಗೆ ಇಲ್ಲಿ ನಾನು ಜಿ ಸೆವೆನ್ ಪ್ಲಸ್ ಎಚ್ ಸೆವೆನ್ನಿಂದ ಎಲ್ ಸೆವೆನ್ ವರೆಗೆ ಕೊಟ್ಟಿದ್ದೆ, ಅದೇ ನೆಕ್ಸ್ಟ್ ಬಂದರೆ ಅದು ಆಟೋಮೆಟಿಕ್ಕಾಗಿ ಜಿ ಏಯ್ಟ್ ಪ್ಲಸ್ ಎಚ್ ಏಯ್ಟ್ ಪ್ಲಸ್ ಐ ಏಯ್ಟ್ ಪ್ಲಸ್ ಜೆ ಏಯ್ಟ್ ಪ್ಲಸ್ ಕೆ ಏಯ್ಟ್ ಪ್ಲಸ್ ಎಲ್ ಏಯ್ಟ್ ಅಂತ ಆಗಿದೆ. ಅದೇ ಥರ ನೆಕ್ಸ್ಟ್ ಬಂದರೆ ಜಿ ನೈನ್ ಪ್ಲಸ್ ಎಚ್ ನೈನ್ ಪ್ಲಸ್ ಐ ನೈನ್ ಎಕ್ಸೆಟ್ರಾ ಆಗಿದೆ. ಹೀಗೆ ನಾವು ಡ್ರ್ಯಾಗ್ ಮಾಡೋದ್ರ ಮುಖಾಂತರ ಆ ಫಾರ್ಮುಲಾವನ್ನು ಪ್ರತಿ ಸೆಲ್ಗೂ ಕಾಪಿ ಮಾಡ್ಬೋದು. ಅಥವಾ ನಾವು ಯೂನಿಫಾರ್ಮ್ ಆಗಿ ಸಮ್ ಆಫ್ ಈ ರೀತಿ ಫಾರ್ಮುಲಾವನ್ನು ಬರೆಯೋದು ಕಲ್ತ್ಕೊಂಡ್ರೆ ಮುಂದಿನ ಎಲ್ಲ ಫಾರ್ಮುಲಾಗಳಿಗೂ ನಮಗೆ ಸುಲಭ ಆಗುತ್ತೆ. ಈ ಫಾರ್ಮುಲಾ ಸಮ್ ಆಫ್ ಜಿ ಫೈವ್ ಟು ಎಲ್ ಫೈವ್ ಅಂತ ಇದೆ. ಅದೇ ಫಾರ್ಮುಲಾವನ್ನು ನಾನು ಎಲ್ಲ ಸೆಲ್ಗಳಿಗೂ ಡ್ರ್ಯಾಗ್ ಮಾಡೋದು ಮುಖಾಂತರ ರಿಸಲ್ಟಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಸಮ್ ಇರುವಂತಹ ಬೇರೆ ಬೇರೆ ಫಾರ್ಮುಲಾಗಳ ಬೇರೆ ಬೇರೆ ರೂಪಗಳನ್ನು ನಾವೀಗ ನೋಡಿದ್ದೇವೆ. ಎಲ್ಲ ಫಾರ್ಮುಲಾಗಳು ಒಂದೇ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ, ಈಗ ನಾವು ಪ್ರತಿಯೊಂದು ವಿಷಯದಲ್ಲೂ ಕೂಡ ಟೋಟಲ್ನ ಕಂಡುಬೇಕು. ಇದು ಪ್ರತಿ ವಿದ್ಯಾರ್ಥಿಯು ಗಳಿಸಿದ ಒಟ್ಟು ಮೊತ್ತ, ಎಲ್ಲ ವಿಷಯಗಳಲ್ಲಿ ವಿದ್ಯಾರ್ಥಿ ಗಳಿಸಿದ ಮೊತ್ತ. ಈಗ ನನಗೆ ಕನ್ನಡ ವಿಷಯದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಒಟ್ಟು ಮೊತ್ತ ಎಷ್ಟು ಅಂತ ನೋಡಬೇಕು. ಹಾಗಾಗಿ ಈಗ ಇಲ್ಲಿ ಫಾರ್ಮುಲಾವನ್ನು ನಾವು ಎಂಟ್ರಿ ಮಾಡೋಣ. ಈಕ್ವಲ್ಸ್ ಸಮ್ ಆಫ್ ನನಗೆ ಎಲ್ಲಿಂದ ಬೇಕು, ಜಿ ಫೈವ್ ಇಂದ ಜಿ ಫೋರ್ಟೀನ್ ವರೆಗಿನ ಅಂಕಗಳ ಮೊತ್ತ ಬೇಕು. ಫಾರ್ಮುಲಾವನ್ನು ಎಂಟ್ರಿ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ ನಿಮಗೆ 740 ಅಂತ ಉತ್ತರ ಬಂತು. ಅದು ಈ ಎಲ್ಲ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಗಳಿಸಿದಂತಹ ಅಂಕಗಳ ಮೊತ್ತ ಆಗಿದೆ. ಇದು ಸರಿನಾ ಚೆಕ್ ಮಾಡೋಣ. ಈ ಎಲ್ಲ ಸೆಲ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸಮ್ 740, ಹಾಗಾಗಿ ನಾವು ಬಳಸಿರುವಂಥ ಫಾರ್ಮುಲಾ ಸರಿಯಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಇದೇ ರೀತಿ ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ಎಲ್ಲ ವಿಷಯಗಳಲ್ಲೂ ವಿದ್ಯಾರ್ಥಿಗಳು ಗಳಿಸಿರುವ ಒಟ್ಟು ಅಂಕ ಎಷ್ಟು ಅಂತ ಅನ್ನೋದಕ್ಕೆ ನಾವು ಪ್ರತಿಯೊಂದಕ್ಕೂ ಫಾರ್ಮುಲಾ ಎಂಟ್ರಿ ಮಾಡಬೇಕಾಗಿಲ್ಲ. ನಾನು ಆಗಲೇ ಹೇಳಿದೆ, ಇಲ್ಲಿ ಮೌಸ್ ಕರ್ಸರ್ನ ತಗೊಂಬಂದರೆ ಅದು ಪ್ಲಸ್ ಮಾರ್ಕ್ ಆಗಿ ಬದಲಾಗುತ್ತೆ. ಅದನ್ನು ನಾವು ಟ್ರ್ಯಾಕ್ ಮಾಡೋದ್ರ ಮುಖಾಂತರ ಆ ಸಮ್ಮನ್ನು ಎಲ್ಲ ಸೆಲ್ಗಳಿಗೂ ವಿಸ್ತರಣೆ ಮಾಡ್ಬೋದು. ಇಲ್ಲಿ ನೋಡಿ, ಇದು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿಷಯದಲ್ಲಿ ಗಳಿಸಿರುವ ಒಟ್ಟು ಮೊತ್ತ. ಹೀಗೆ ನಾವು ಸಮ್ಮನ್ನುವಂಥ ಫಾರ್ಮುಲಾವನ್ನು ಹಲವಾರು ವಿಧಾನಗಳಲ್ಲಿ ಬಳಸಿ ಮೊತ್ತವನ್ನು ಕಂಡುಹಿಡಿಯಬಹುದು.